ಕುರಿಗಾಯಿ ಹನುಮಂತನ ಜೀವನದಲ್ಲಿ ನಡೆದು ಹೋಯಿತು ಒಂದು ವಿಧಿಯಾಟ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ಏನಾಯಿತು ಅಂತ ಆದಂಥ ದುರಂತ ಏನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನ್ಸ್ ಕೊಟ್ಟು ಸಬ್ಸ್ಕ್ರೈಬ್ ಗಳಿಸಿದ್ರೆ ಅದು ಕುರಿಗಾಯಿ ಹನುಮಂತ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸರಿಗಮಪ್ಪ ಆದಂಥ ಹೆಸರು ಮಾಡಿದಂಥ ಅದ್ಭುತವಾದ ನಟ ಅಂತ ಕೂಡ ಹೇಳ್ಬೋದು. ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಕೂಡ ಗುರುಸ್ಕೊಂಡ ಅಂತಲೂ ಸಹ ಹೇಳ್ಬೋದು. ಇದೆಲ್ಲ ಆದ ನಂತರ ಸಾಕಷ್ಟು ದೊಡ್ಡ ದೊಡ್ಡ ರಿಯಾಲಿಟಿ ಶೋಗೆ ಹನುಮಂತ ಬರ್ತಾನಂತ ಹೇಳಲಾಗಿತ್ತು. ಆದರೆ ಆ ಸಮಯದ ಜೀ ಕನ್ನಡದವರು ಬಿಟ್ಕೊಡಲಿಲ್ಲ ಅಂತಲೂ ಕೂಡ ಹೇಳಲಾಗ್ತದೆ. ಸದ್ಯ ಇದಾದ ನಂತರ ಕುರಿಗಾಯಿ ಹನುಮಂತನಿಗೆ ಕೇಳೋರು ಕೂಡ ಇಲ್ದಂಗೆ ಆಯಿತು. ಯಾಕೆಂದರೆ ಸಿನಿಮಾ ರಂಗದಲ್ಲಿ ಹನುಮಂತ ಅಂದುಕೊಂಡಾಗ ಅವಕಾಶಗಳು ಸಿಗಲಿಲ್ಲ. ಎರಡು ಸಿನಿಮಾದಲ್ಲಿ ಮಾತ್ರ ಆತನಿಗೆ ಅವಕಾಶವನ್ನು ಮಾಡಿಕೊಟ್ಟರು. ಅದು ಕೂಡ ಒಂದೊಂದು ಹಾಡುಗಳಿಗೆ ಮಾತ್ರ ಸೀಮಿತವಾಯಿತು. ಸದ್ಯ ಈಗಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ತನ್ನ ಪ್ರತಿಭೆಯನ್ನು ಈವೆಂಟ್ಗಳ ಮೂಲಕ ತೋರಿಸ್ತಿದ್ದಾನೆ. ಅಲ್ಪ ಸ್ವಲ್ಪ ಕೊಟ್ಟಂಥ ಹಣದಲ್ಲಿ ಜೀವನವನ್ನು ಕೂಡ ಸಾಗಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಹನುಮಂತ ಈಗ ಸಾಕಷ್ಟು ಕುರಿಗಳನ್ನು ಕೂಡ ಮಾಡಿಕೊಂಡು ತನ್ನ ಎಂದಿನಂತೆ ತನ್ನ ಜೀವನವನ್ನು ಕೂಡ ಸಾಗಿಸ್ತಿದ್ದಾನೆ ಅಂತ ಹೇಳ್ಬೋದು. ಇತ್ತೀಚೆಗೆ ಅವರ ಮನೆಯಲ್ಲಿ ತೋರಿಸಿದಂಥ ಹುಡುಗಿ ಅನ್ನೋದು ಕೂಡ ಈಗ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ದಾನೆ. ಒಂದು ರೀತಿ ಸಿನಿಮಾ ರಂಗದಲ್ಲಿ ಅಂದುಕೊಂಡು ಅವಕಾಶ ಸಿಗದರೆ ಅವನ ಜೀವನದಲ್ಲಿ ದೊಡ್ಡ ಮಟ್ಟಿಗೆ ವಿಧಿಯಾಟನೇ ನಡೆದೋಯ್ತು ಅಂತಲೇ ಹೇಳ್ಬೋದು.